ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಸುದ್ದಿ: ಬೈಲಹೊಂಗಲ್ ಮಾಜಿ ಶಾಸಕರು, ಶಿಕ್ಷಣ ಪ್ರೇಮಿಗಳು, ಕಾಡಾ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ವಿಐ ಪಾಟೀಲ್ ಅವರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ನ ಮೂಲಕ ತಿಳಿಸಿದ್ದಾರೆ. ನಾಡಿನ ಎಲ್ಲ ಜನತೆಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ಈ ಒಂದು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ ಬಯಸ್ತೇನೆ. ಈ ಹೊಸ ವರ್ಷ ನಮ್ಮ ಎಲ್ಲ ರೈತ ಬಾಂಧವರಿಗೆ, ಕೂಲಿ ಕಾರ್ಮಿಕರಿಗೆ, ನಮ್ಮ ಎಲ್ಲ ಎಲ್ಲ ಜನರಿಗೆ ಒಂದು ಹೊಸ ವರ್ಷ ಶುಭವನ್ನು ಕೊಡಲಿ, ಎಲ್ಲರಿಗೂ ಸಮೃದ್ಧಿಯನ್ನು ಕೊಡಲಿ, ಒಳ್ಳೆಯ ಬೆಳೆ ಒಂದು ಒಳ್ಳೆಯ ರೀತಿಯಿಂದ ಆಗಲಿ ಅನ್ನುವಂಥ ದೇವರಲ್ಲಿ ಬಿಡ್ಕೊಂಡು, ಹೋದ ವರ್ಷ ಈ ಒಂದು ಕೊರೋನಾ ಮಹಾಮಾರಿಯಿಂದ ನಮ್ಮ ಇಡೀ ವಿಶ್ವವೇ ತತ್ತರಿಸಿ ಹೋಗಿತ್ತು. ಈ ವರ್ಷವೂ ಸಹ ಈ ಕೊರೋನಾ ಮಹಾಮಾರಿ ಬಹಳ ಒಂದು ವೇಗವಾಗಿ ಹಬ್ತಾ ಇದೆ. ಅದಕ್ಕೆ ನಮ್ಮೆಲ್ಲ ಜನತೆ ಮಾಸ್ಕ್ಗಳನ್ನು ಧರಿಸುವ ಮುಖಾಂತರ, ಸ್ಯಾನಿಟೈಸರ್ಗಳು ಯೂಸ್ ಮಾಡೋ ಮುಖಾಂತರ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಮುಖಾಂತರ ಎಲ್ಲರೂ ಜನರಿಗೆ ಸಹಕರಿಸಬೇಕು. ಈ ಹಬ್ಬವನ್ನು ಭಾಳ ಸರಳವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಆಚರಣೆ ಮಾಡೋ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡು, ತಮ್ಮೆಲ್ಲರಿಗೂ ಇನ್ನು ಸಮೃದ್ಧಿಯನ್ನು ದೇವರು ಕೊಡಲಿ ಅಂತ ಕರೆ ಬಿಟ್ಕೊಂಡು ಹೇಳ್ಬೋದು. ನಮಸ್ಕಾರ.